Hello friends, welcome back to my channel. Ivattu nan ee video dalli gari gari aagi kempuge hotel style alli dosa yav tara martaro aa tara dosa na madodana torustaa idini. First ili dosa itna ready maadkota idini, bani torustini. First ili ondu paatrege nan ili 1 cup rice thondidini. Id normal rice maneli use maartivala adu hage ardha cup uddin bele solpa mente ಹಾಗೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಪ್ರಮಾಣ ಉದ್ದಿನ ಬೇಳೆಗಿಂತ ಕಮ್ಮಿ ಇರಬೇಕು ಈಗ ಅಕ್ಕಿ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ನೋಡಿ ಕಡಲೆಬೇಳೆ ಒಂದು ಮುಷ್ಟಿಗಿಂತ ಕಮ್ಮಿನೇ ಹಾಕ್ತಾ ಇದೀನಿ ಹಾಕಿ ಒಂದು 5 ರಿಂದ 10 ಮೆಂತೆ ಕಾಳನ್ನ ಹಾಕಬೇಕು ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನ 2-3 ಸಲ ವಾಶ್ ಮಾಡಬೇಕು ಅದಕ್ಕೆ ನೀರು ಹಾಕೊಂಡು ವಾಶ್ ಮಾಡ್ತಾ ಇದೀನಿ ಯಾವ ತರ ವಾಶ್ ಮಾಡಬೇಕು ಅಂದ್ರೆ ಈ ತರ ನಾವು ವಾಶ್ ಮಾಡ್ತೀವಲ್ಲ ಆ ನೀರೆಲ್ಲ ತಿಳಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಅಕ್ಕಿ ಎಲ್ಲ ನೀಟಾಗಿ ತೊಳ್ಕೊಳ್ಳಿ ಈಗ ಅಕ್ಕಿ ಎಲ್ಲ ವಾಶ್ ಮಾಡಿ ಆದಮೇಲೆ ಒಂದು 2 ರಿಂದ 3 ಕಪ್ ನ ನೀರು ಹಾಕ್ತಾ ಇದೀನಿ ಏನಕ್ಕಂದ್ರೆ ಅಕ್ಕಿ ಬೇಳೆ ಎಲ್ಲ ನೆನಿಬೇಕು ಇದು ಒಂದು 7 ಟು 8 ಅವರ್ಸ್ ನೆನೆಸಿ ಇಟ್ರೆ ಸಾಕು ನೀವು ನೆಕ್ಸ್ಟ್ ಮಾರ್ನಿಂಗ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆನೇ ಈ ತರ ಮಾಡಿ ಸಂಜೆ ಅಷ್ಟರಲ್ಲಿ ಅಕ್ಕಿ ಬೇಳೆ ಎಲ್ಲ ನೆಂದಿರುತ್ತೆ ಆಗ ನೀವು ರುಬ್ಕೋಬಹುದು ರುಬ್ಕೊಂಡು ಫರ್ಮೆಂಟೇಷನ್ಗೆ ಇಟ್ಕೋಬಹುದು ಇದು ರೆಡಿ ಆಯಿತು ಈಗ ಇನ್ನೊಂದು ಕಪ್ಗೆ ನಾನು ಸ್ವಲ್ಪ ಅವಲಕ್ಕಿ ತಗೊಂತಿದ್ದೀನಿ ಅವಲಕ್ಕಿ ಯಾವುದಾದ್ರೂ ಯೂಸ್ ಮಾಡಿ ನಾರ್ಮಲ್ ಅವಲಕ್ಕಿ ಆದರೆ ಓಕೆ ದಪ್ಪ ಅವಲಕ್ಕಿ ಆದರೆ ಓಕೆ ಇದನ್ನು 1 ಅವರು ಫಸ್ಟ್ ವಾಶ್ ಮಾಡಿಕೊಂಡು 1 ಅವರ್ ನೆನೆಸಿಡಬೇಕು ಇದನ್ನು ಸಪ್ರೇಟ್ ಇಡಬೇಕು ಅದರ ಜೊತೆನೆ ಮಿಕ್ಸ್ ಮಾಡಿ ಇಡಕ್ಕೆ ಹೋಗಬೇಡಿ ನೋಡಿ ಇವಾಗ 8 ಅವರ್ಸ್ ಆಗಿದೆ ಸಂಜೆಗೆ ನಾನು ರುಬ್ಬೋಕಂತ ತೆಗಿತಾ ಇದ್ದೀನಿ ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ತರ್ತರಿಯಾಗಿ ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಅಕ್ಕಿ ಬೇಳೆ ಎಲ್ಲ ಹಾಕ್ಕೊಂಡು ಅದೇ ಸೋಕ್ ಮಾಡಿರ್ತೀವಲ್ಲ ಅದೇ ನೀರನ್ನು ಯೂಸ್ ಮಾಡಿದ್ರೂ ನಡೆಯುತ್ತೆ ಯಾಕಂದರೆ ಅಕ್ಕಿನೆಲ್ಲ ನೀಟಾಗಿ ತೊಳ್ಕೊಂಡಿರ್ತೀವಿ ಈಗ ನೋಡಿ ರುಬ್ಬಿ ಹಾಕೋತಾ ಇದ್ದೀನಿ ಅದೇ ಪಾತ್ರೆಗೆ ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕು ಈಗ ಮೇನ್ ಪಾರ್ಟು ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಅದ್ರ ಜೊತೆ ನಾನಿಲ್ಲಿ ಒಂದು 2-3 ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಮೈದಾ ಇಷ್ಟು ಅಷ್ಟೇ ಒಂದು 2-3 ಸ್ಪೂನು ಹಾಕೋಬೇಕು ಮೊಸರು ಏನಕ್ಕೆ ಹಾಕೊತಿದ್ದೀನಿ ಅಂದರೆ ಇವಾಗ ಮಳೆಗಾಲ ಬೇರೆ ಚಳಿಗೆ ಇಟ್ಟು ಉದಿ ಬರಲ್ಲ ಹಾಗಾಗಿ ಮೊಸರು ಹಾಕೋತಾ ಇದ್ದೀನಿ ಅವಲಕ್ಕಿ ಮತ್ತು ಮೈದಾ ಹಿಟ್ಟು ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ ನೀವು ಬೇಕಿದ್ರೆ ನೋಡಿ ನೆಕ್ಸ್ಟು ನಾನು ದೋಸೆ ಹಾಕ್ತೀನಲ್ಲ ಆವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದು ಇದು ಹಿಟ್ಟು ರೆಡಿಯಾಗಿದೆ ಮಿಕ್ಸಿ ಮಾಡ್ಕೊಂಡು ಹಾಕೊಂಡ್ಮೇಲೆ ನೀಟಾಗಿ ಒಂದ್ಸಲ ಕಲಸಿ ಒಂದು 8-9 ಅವರ್ಸ್ ಫರ್ಮೆಂಟ್ ಆಗಬೇಕು ಚೆನ್ನಾಗೇ ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಇದು ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೆಗಿತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಹಾಕೋಬೇಕು ಹಾಗೆ ಸಾಲ್ಟು 1 ಸ್ಪೂನು ಹಾಗೆ ಇದಕ್ಕೆ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ ನೋಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ ಒಂದು 5-10 ನಿಮಿಷ ಹಾಗಾದ್ರೆ ನೀಟಾಗಿ ಸೆಟ್ ಆಗುತ್ತೆ ಮತ್ತು ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ ದೋಸೆ ಹಿಟ್ಟು ಕೂಡ ಕುಕ್ಕಿಂಗ್ ಸೋಡಾ ಆಪ್ಷನಲ್ಲು ನಿಮಗೆ ಹಿಟ್ಟು ಚೆನ್ನಾಗಿ ಉದಿ ಬಂದಿತ್ತು ಅಂದರೆ ಹಾಕ್ಕೊಳೋದೇನು ಬೇಕಾಗಲ್ಲ ಬಟ್ ಇವಾಗ ಚಳಿ ಅಲ್ವಾ ಹಾಗಾಗಿ ಹಿಟ್ಟು ಬೇಗ ಉದಿ ಬರಲ್ಲ ಮತ್ತು ಬೆಳಗ್ಗೆ ಬೇಗ ಟಿಫನ್ನಿಗೆ ರೆಡಿ ಮಾಡಬೇಕಾಗಿರುತ್ತೆ ಹಾಗಾಗಿ ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕ್ಕೊಳ್ಳಿ ಈಗ ನೋಡಿ ದೋಸೆ ಕಾವಲಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೀನಿ ಈ ಥರ ನೀರು ಹಾಕೋದ್ರಿಂದ ತವ ಬಿಸಿಯಾಗಿರುತ್ತಲ್ಲ ಅದೊಂದು ಸ್ವಲ್ಪ ತಾಪ ಕಮ್ಮಿ ಆಗುತ್ತೆ ನೆಕ್ಸ್ಟು ದೋಸೆನ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದು ನಾನಿಲ್ಲಿ ದೋಸೆಗೆ ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ ಏನಕ್ಕಂದರೆ ನಾನು ಪಾಪುಗೆ ಎಲ್ಲ ಮಾಡಿಕೊಡ್ಬೇಕಲ್ಲ ಹಾಗಾಗಿ ಬೆಣ್ಣೆ ತುಪ್ಪ ಯೂಸ್ ಮಾಡ್ತೀನಿ ನೀವು ಬೇಕಿದ್ರೆ ಆಯಿಲ್ ಯೂಸ್ ಮಾಡಿ ನಾವು ನಾರ್ಮಲಾಗಿ ಆಯಿಲ್ ಹಾಕ್ಕೊಂಡು ಮಾಡ್ಕೊತೀವಿ ದೋಸೆನ ಬಟ್ ಪಾಪುಗಾದರೆ ಬೆಣ್ಣೆ ಎಲ್ಲ ತುಪ್ಪ ಹಾಕಿ ಕೊಡ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತ ಅಂದು ದೋಸೆ ಹಾಗೆ ಕಲರು ತುಂಬ ಚೆನ್ನಾಗಿ ಬಂದಿದೆ
ನಾನು ಬೆಣ್ಣೆನ ಯಾವಾಗಲೂ ಒಂದು ಸ್ವಲ್ಪ ಸ್ಟಾಕ್ ಇಟ್ಕೊಂಡಿರ್ತೀನಿ ಮನೇಲಿ, ಯಾಕಂದರೆ ಮಗು ಇದೆ ಅಲ್ಲ, ಅವನಿಗೆ ಬೆಣ್ಣೆ ತುಪ್ಪ ಎಲ್ಲ ಈ ಟೈಮಲ್ಲೇ ಸ್ವಲ್ಪ ಜಾಸ್ತಿ ಕೊಡಬೇಕು. ನೆಕ್ಸ್ಟು ಮಕ್ಕಳು ದೊಡ್ಡ ಆದಮೇಲೆ ತಿಂತಾರೋ ಇಲ್ಲೋ ಅನ್ನೋ ಡೌಟ್ ಇರುತ್ತೆ. ಹಾಗಾಗಿ ಅವ್ರು ಚಿಕ್ಕವರಿದ್ದಾಗಲೇ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಇವಾಗಲೇ ತಿನ್ಸೋಕ್ಕೆ ಟ್ರೈ ಮಾಡಬೇಕು. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿದ್ರು ಮನೆಯಲ್ಲಿ ಹೋಟಲ್ ಥರ ದೋಸೆ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗೆ ಈಸಿಯಾಗೂ ಎದ್ದೊಳುತ್ತೆ, ತವಾಗೆ ಕಚ್ಕೊಳ್ಳಲ್ಲ, ಏನಿಲ್ಲ, ಆರಾಮಾಗೆ ಚೆನ್ನಾಗೇ ಬರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಈ ಥರ ಟ್ರಿಕ್ನ ಯೂಸ್ ಮಾಡಿ ದೋಸೆನ ಟ್ರೈ ಮಾಡಿ.